ನಮಸ್ಕಾರ, ಸುಧಾ ಕಿಚನ್ಗೆ ಸ್ವಾಗತ. ಈಗ ನಾವು ಗಾರಿಗೆ ಮಾಡುವುದು ಹೇಗೆ ಅಂತ ನೋಡೋಣ. ಗಾರಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು 1 ಕಪ್ಪು, ಬೆಲ್ಲ 1/2 ಕಪ್ಪು, ನೀವು ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಏಲಕ್ಕಿ 3 ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. 1 ಚುಟ್ಕಿ ಅಡುಗೆ ಸೋಡಾ, ಕರಿಯಲು ಎಣ್ಣೆ. ಬೌಲಿಗೆ ಬೆಲ್ಲ ಹಾಕೊಳ್ಳೋಣ. ಅದಕ್ಕೆ 1/2 ಕಪ್ಪು ನೀರು ಹಾಕ್ಕೊಂಡು ಕರಗಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಈಗ ಬೆಲ್ಲ ಎಲ್ಲ ಕರಗಿದೆ, ಇದನ್ನೀಗ ಶೋಧಿಸಿಕೊಳ್ಳೋಣ. ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ, 1 ಚುಟ್ಕಿ ಸೋಡಾ, ಏಲಕ್ಕಿ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೀಗ ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೊಳ್ಳೋಣ. 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಗಂಟಿಲ್ದಂಗೆ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸ್ವಲ್ಪ 1/4 ಕಪ್ನಷ್ಟು ಹಾಕೋತಾ ಇದ್ದೀನಿ. ಇನ್ನೊಂದು 1/4 ಕಪ್ನಷ್ಟು, ಈಗ ಟೋಟಲಾಗಿ 3/4 ಕಪ್ನಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. 1/2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ತುಂಬ ತೆಳ್ಳಗೆ ಬೇಡ, ತುಂಬ ಗಟ್ಟಿ ಬೇಡ. ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಕಲಸ್ಕೊಂಡಿದ್ದೀನಿ. ಟೋಟಲಾಗಿ 3/4 ಕಪ್ಪು, ಆಗಲೇ 1/2 ಕಪ್ಪು ಬೆಲ್ಲ ಹಾಕಿ ಕಲಸ್ಕೊಂಡಿರ್ದು. ಈಗ 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಮೇಲೆ ಕಲಸ್ಕೊಂಡಿದ್ದೀನಿ. ಇದನ್ನೀಗ 10 ನಿಮಿಷ ನೆನೆಯಕ್ಕೆ ಬಿಡೋಣ. 10 ನಿಮಿಷ ನೆನೆಯೋಕೆ ಬಿಟ್ಟಿದ್ವಿ. ರೆಡಿಯಾಗಿದೆ. ಈಗ ಕರಿಯೋಣ. ಸ್ವಲ್ಪ ಕೈ ನೀರಲ್ಲಿ ಒದ್ದೆ ಮಾಡ್ಕೊಳ್ಳೋಣ. ಓಕೆ, ಲೋ ಫ್ಲೇಮ್ ಇದೆ. ಎಲ್ಲ ಕಡೆಗೂ ಕೆಂಪಗಾಗುವಂಗೆ ನಿಧಾನಕ್ಕೆ ಕೈ ಆಡಿಸೋಣ. ಮೀಡಿಯಂ ಫ್ಲೇಮಲ್ಲೇ ಕರಿಯೋಣ. ಇದೇ ಥರ ಎಲ್ಲ ಗಾರಿಗೆನೂ ಕರ್ಕೊಳ್ಳೋಣ.
ರುಚಿಯಾದ ಗಾರಿಗೆ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.